ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನು ಹೇಳಿದ ನಿಜಾನೇ, ನೀನು ಆಡಿದ ಮಾತಿಂದ, ನಿನ್ನ ವರ್ತನೆಯಿಂದ ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ಆದರೆ ನಿನ್ನ ಮನಸ್ಸಿನ ಮಾತನ್ನ ಆ ಚಂದ ಮಾಮನ್ ಸಾಕ್ಷಿಯಾಗಿ, ಆ ನಕ್ಷತ್ರ ಮತ್ತೆ ಈ ತಂಗಾಳಿ ಸಾಕ್ಷಿಯಾಗಿ ಹೇಳ್ತಿರ್ಬೇಕಾದ್ರೆ ಮನ್ಸಿಗೆ ಎಷ್ಟು ಸಮಾಧಾನ ಆಯ್ತು ಗೊತ್ತಾ? ಅದು ಎಷ್ಟು ಸಂತೋಷದಿಂದ ತೇಲಾಡ್ತಿದೆ ಅಂತ ಗೊತ್ತಾ? ಆದ್ರೂ ಇವಾಗ ತಾನೇ ನನ್ನ ಎದುರಿಗೆ ಎಲ್ಲಾನು ಹೇಳಿ ಏನು ಇಲ್ಲ ಅಂತ ಈ ರೀತಿ ಹೇಗ್ ಮಾತು ಬದಲಾಯಿಸ್ತೀಯ? ನಿನ್ ಮಾತು ಕೇಳಿದ ತಕ್ಷಣ ನನ್ನ ಮುಖದಲ್ಲಿ ನಿನ್ಗೆ ಸಂತೋಷ ಕಾಣಿಸ್ಲಿಲ್ವಾ? ಈ ಸಂತೋಷ ನೋಡಿ ನಿನಗೂ ಸಂತೋಷ ಆಗ್ಲಿಲ್ವಾ? ಸಂತೋಷನೇ. ಆದ್ರೆ ಎಲ್ಲಿವರೆಗೂ? ನಿಮಗೂ ನನಗೂ ಗೊತ್ತಿರೋವರೆಗೂ ಮಾತ್ರನೇ. ಆದ್ರೆ ಈ ಸಂತೋಷನ ಕುಟುಂಬದವ್ರ ಜೊತೆ ಹಂಚ್ಕೊಳ್ಳೋದಕ್ ನೋಡಿದ್ರೆ ಒಂದು ಕ್ಷಣದಲ್ಲೇ ದುಃಖಕ್ಕೆ ಬದಲಾಗಲ್ವಾ? ಯಾರು ಸಂತೋಷ ಪಡ್ತಾರೆ ಹೇಳಿ? ನಿಮ್ ಹೆಂಡತಿಯಾಗಿರೋ ನನ್ನ ತಂಗಿ ಸಂತೋಷ ಪಡ್ತಾಳ? ಅಲ್ಲಿ ನಮ್ಮ ಅಮ್ಮ ಅಪ್ಪ ಸಂತೋಷ ಪಡ್ತಾರ? ಇಲ್ಲಿ ಅತ್ತೆ ಮಾವ ಸಂತೋಷ ಪಡ್ತಾರ? ನಮ್ಮಿಬ್ರಿಗೆ ಬಿಟ್ರೆ ಬೇರೆ ಯಾವೊಬ್ರಿಗೆ ಸಂತೋಷ ಆಗುತ್ತೆ ಅಂತ ಹೇಳಿ ನೋಡೋಣ. ಎಲ್ರಿಗೂ ದುಃಖಾನೆ. ದುಃಖ ಕೊಡು ಯಾವ ಸಂತೋಷನು ಒಳ್ಳೇದಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡೋದು ತಪ್ಪು. ಇಲ್ಲ ವೈದೇಹಿ, ಇಷ್ಟು ದಿನ ಆಗಿರೋ ತಪ್ಪು. ನಿನ್ನ ಪ್ರೀತಿಸಿ ನಿನ್ನೆ ಮದ್ವೆ ಮಾಡ್ಕೋತೀನಿ ಅನ್ಕೊಂಡು ನನಗ್ ಗೊತ್ತಾಗ್ದೇನೆ ನಿನ್ ತಂಗಿ ಕುತ್ಕಕ್ ತಾಳಿ ಕಟ್ಟಿದ್ನಲ್ಲ, ಅದು ತಪ್ಪು. ತಪ್ಪು ಒಪ್ಪು, ಆದ್ರೆ ನಡ್ದು ಹೋಗಿದೆ ಅಲ್ವಾ? ಅದೇ ವಾಸ್ತವ. ನಮ್ಮಪ್ಪ ನನ್ ಮೇಲೆ ಎಷ್ಟು ನಂಬಿಕೆಯಿಂದ ಇಲ್ಲಿ ಕಳ್ಸಿದ್ದಾರೆ. ಮಾವ ಕೂಡ ಎಷ್ಟೋ ವಿಶ್ವಾಸದಿಂದ ನನ್ನನ್ನ ಮನೇಲಿ ಇರಿಸ್ಕೊಂಡ್ರು. ಅವ್ರಿಗೆ ಅನ್ಯಾಯ ಮಾಡೋಕ್ಕಾಗಲ್ಲ. ಅದೇ ಥರ ನೀವು ಕೂಡ ನಿಮ್ಮ ಕುಟುಂಬನ ಬಿಟ್ಟು ನನ್ನ ಜೊತೆ ಬದುಕಬೇಕು ಅನ್ನೋದು ಅನ್ಯಾಯ ಅಲ್ವಾ? ನಾನು ಯಾರಿಗೂ ಅನ್ಯಾಯ ಮಾಡ್ತಾ ಇಲ್ಲ ವೈದೇಹಿ, ನನ್ನ ಪ್ರೀತಿಗೆ ನ್ಯಾಯ ಒದಗಿಸ್ಬೇಕು ಅಂತ ಇದ್ದೀನಿ. ಮೊದ್ಲಿಂದನು ನನ್ನ ಪ್ರೀತಿಸ್ತಾ ಇರೋದು ನಿನ್ನೆ, ಶ್ರೀಯಾನಲ್ಲ. ಈ ವಿಷಯ ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ವೈದೇಹಿ? ಹೌದು, ಹುಷಾರಿಲ್ದೆ ಮನೇಲಿ ಮಲ್ಕೊಂಡಿದ್ದ, ಸಡನ್ ಆಗಿ ಕಾಣಿಸ್ತಾ ಇಲ್ಲ. ನಿಮ್ಗೇನಾದ್ರೂ ಅವನ ಬಗ್ಗೆ ಗೊತ್ತಾದ್ರೆ ಹೇಳಿ. ಅಮ್ಮ, ಎಲ್ರಿಗೂ ಫೋನ್ ಮಾಡಿದ್ದೆ, ಯಾರಿಗೂ ಗೊತ್ತಿಲ್ವಂತೆ. ಎಲ್ಲೂ ಇಲ್ಲ ಅಂದ್ರೆ ಎಲ್ಲಕ್ಕೆ ಹೋಗಿದ್ದಾನೆ? ಫೋನ್ಗೂ ಕೂಡ ಸಿಗ್ತಾ ಇಲ್ಲ. ಮನೇಲಿ ಪೂಜೆ ಮಾಡೋ ದಿನಾನೆ ಹೀಗಾಯ್ತು ಅಂದ್ರೆ ಏನರ್ಥ? ಅವನ ಹೆಂಡತಿ ಮೊದಲನೇ ಸಲ ವ್ರತ ಮಾಡೋವಾಗ್ಲೇ ಈ ಅಪಶಕುನ ಯಾಕೆ? ಭಕ್ತಿ ಶ್ರದ್ಧೆ ಹೆಚ್ಚಾಗಿದೆ ಅನ್ಸುತ್ತೆ.
ಇಷ್ಟೊತ್ತು ಒಳ್ಳೆ ಭಕ್ತಿ ತರ ಓಂ ನಮ ಶಿವಾಯ ಅಂತ ದೊಡ್ಡ ಬಿಲ್ಡಪ್ ಕೊಟ್ಟಿಯಲ್ಲ, ಎಲ್ಲಿ ಇವಾಗ ಹೇಳು? ಎಲ್ಲೋ ಇರೋ ನಿನ್ ಗಂಡನ್ನ ಚಿಟ್ಕೆ ಹೊಡೆದ್ ಕೊರಿಸು. ಎಂತ ಕೆಲಸ ಮಾಡ್ದೆ ಅಜ್ಜಿ, ನನ್ನ ಹೀರೋಯಿನ್ ಮಾಡ್ತೀನಿ ಅಂತ ನಂಬಿಸಿ ಕೊನೆಗೆ ಜೋಕರ್ ಮಾಡ್ಬಿಟ್ಟೆ. ಏನ್ ನೋಡ್ತಿದ್ಯಾ, ನಿನ್ ಭಕ್ತಿ ಏನು ಅಂತ ತೋರ್ಸು ಶ್ರೀಯಾ. ಊರ್ಮಿಳ, ಅವನ್ ಕಾಣಿಸ್ತಾ ಇಲ್ಲ ಅಂತ ನಾವ್ ಒತ್ತಾಡ್ತಾ ಇದ್ರೆ ನಿನಗ್ ಹುಡುಗಾಟ ಅನಿಸ್ತಾ ಇದೆಯಾ? ಈ ಹುಡುಗಾಟ ನನಗಲ್ಲ ಅಜ್ಜಿ, ನಿಮ್ ಚಿಕ್ಕ ಸೊಸೆದು. ಅಮ್ಮರೆ ಅಮ್ಮರೆ, ದೇವನ್ ಶಣ್ಣ ಫೋನು ಅವ್ರ ರೂಮಲ್ಲೇ ಇತ್ತು. ಅವನು ಹೊರಗಡೆ ಹೋದ್ರೆ ಫೋನ್ ಮರ್ತು ಹೋಗಲ್ವಲ್ಲ, ಎಲ್ಲೋ ಏನೋ ಹೆಚ್ಚು ಕಡಿಮೆ ಆಗಿದೆ. ನಮ್ಮಷ್ಟಕ್ ನಾವೇ ಏನೇನೋ ಅನ್ಕೊಳ್ಳೋದ್ ಯಾಕೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವರೇ ಹುಡುಕ್ತಾರಲ್ವಾ? ಹಾ ನಿಜ, ಮೊದ್ಲ ಕೆಲಸ ಮಾಡೋಣ. ಇವ್ರು ಹೇಳೋದು ನಿಜನೇ ಅಲ್ವಾ, ಹೊರಗಡೆ ಹೋಗಿದ್ರೆ ಫೋನ್ ಮನೇಲಿ ಇಡ್ತಿರ್ಲಿಲ್ವಲ್ಲ. ಇಷ್ಟಕ್ಕೂ ದೇವಾಂಶ್ ಹೊರಗಡೆ ಹೋಗಿದಾನ? ಈ ವೈದೇಹಿ ಎಲ್ಲೋದ್ಲು, ಇದ್ದಕ್ಕಿದ್ದಂಗೆ ಕಾಣೆ ಆಗ್ಬಿಟ್ಲಲ್ಲ. ನಿಮಗೆ ಯಾಕೆ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ? ಮದ್ವೆ ಕುಟುಂಬ ಎಲ್ಲಾನು ಬಿಟ್ಟು ಪ್ರೀತಿ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಹೌದಾ, ನಿನ್ನಿಂದ ಯೋಚಿಸದೆ ಇರೋಕ್ ಸಾಧ್ಯನಾ? ಅಯ್ಯೋ ದೇವ್ರೇ, ಈ ವಿಷಯದಲ್ಲಿ ಇನ್ನೂ ನಿಮ್ ಜೊತೆ ವಾದ ಮಾಡಕ್ಕಾಗಲ್ಲ. ಸರಿ, ನನ್ ಮನ್ಸಿನ ಮಾತಿನ ಹೇಳಿದ್ರೆ ವ್ರತನ ಮುರಿತೀನಿ ಅಂದ್ರಿ ಅಲ್ವಾ? ಇವ ಕೇಳಿದ್ರಿ ತಾನೆ, ಎಲ್ರು ನೀವ್ ಕಾಣಿಸ್ತಿಲ್ಲ ಅಂತ ಹೆದರ್ಕೊಂಡಿದ್ದಾರೆ. ಮೊದ್ಲು ನೀವ್ ಹೋಗಿ ಎಲ್ರಿಗೂ ಕಾಣಿಸ್ಕೊಂಡು ಅದಾದ್ಮೇಲೆ ನಿಮ್ ವ್ರತನ ಮುಗಿಸಿ. ಮುಗಿಸ್ತೀನಿ, ಆದ್ರೆ ಒಬ್ನೇ ಅಲ್ಲ, ಇಬ್ರು ಒಟ್ಟಿಗೆ ವ್ರತ ಮುಗಿಸಿದ್ರೆ ಮಾತ್ರ. ಅದೇಗ್ ಸಾಧ್ಯ ಆಗತ್ತೆ? ನೀವು ಶ್ರೀಯಾ ಜೊತೆ ದೇವ್ರ ಮುಂದೆ ಕೂತ್ಕೊಂಡು ಅಲ್ಲಿ ಪ್ರಸಾದ ತಿಂದು ವ್ರತನ ಮುಗಿಸ್ಬೇಕು. ನಾನು ವ್ರತ ಶುರು ಮಾಡಿದ್ದೆ ನಿನ್ಗೋಸ್ಕರ, ನಿನ್ಗೋಸ್ಕರನೇ ಶುರು ಮಾಡಿದ್ದೀನಿ, ನಿನ್ ಜೊತೆನೆ ಮುಗಿಸ್ಬೇಕು. ಅದಕ್ಕೆ ಇನ್ ಸ್ವಲ್ಪ ಹೊತ್ಬಿಟ್ಟು ಗಾರ್ಡನ್ಗ್ ಬಾ. ಆಗಲ್ಲ, ನಾನು ಈಗ್ಲೇ ಕೆಳಗೆ ಹೋಗಿ ನೀವಿಲ್ಲೇ ಇದ್ದೀರಾ ಅಂತ ಹೇಳ್ತೀನಿ. ಅತ್ತೆಯವರೆಲ್ಲ ಬಂದು ಹತ್ರ ಇದ್ದು ನಿಮ್ಮನ್ನು ಶ್ರೀಯಾನು ಕೂಡಿಸಿ ಸರಿಯಾದ ರೀತಿಲಿ ವ್ರತ ಮುಗಿಸ್ತಾರೆ. ದೇವಾಂಶ್ ಅವ್ರೆ, ಏನಾಯ್ತು? ಎಲ್ಲೋಡಿ ಎದ್ದೇಳಿ ಮೇಲೆ, ಅಯ್ಯೋ ಎದ್ದೇಳಿ ಮೇಲೆ, ಏನಾಯ್ತು ನಿಮ್ಗೆ? ಅಯ್ಯೋ ಅಯ್ಯೋ ದೇವ್ರೆ ಎದ್ದೇಳಿ, ದೇವಾಂಶ ಅವ್ರೆ ಎದ್ದೇಳಿ. ಅಯ್ಯೋ ದೇವ್ರೆ ಎದ್ದೇಳಿ ಮೇಲೆ, ಏನಾಯ್ತು ನಿಮ್ಗೆ? ಅಯ್ಯೋ ಅಯ್ಯೋ ಇಲ್ಲೋಡಿ ದೇವಾಂಶ ಅವ್ರೆ ಎದ್ದೇಳಿ ಮೇಲೆ, ಪ್ಲೀಸ್ ಎದ್ದೇಳಿ. ಅಯ್ಯೋ ದೇವ್ರೆ ಇಲ್ಲೋಡಿ ಇಲ್ಲೋಡಿ ದೇವಾಂಶ ಅವ್ರೆ.
ಲಕ್ಕಿ, ಹೀಗೆ ಅಳ್ತಾ ಕೂತ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗಲ್ಲ ಕಣೋ. ಎಲ್ಲಿದ್ದಾನೋ ಹೇಗಿದ್ದಾನೋ ಅಂತ ಹೋಗಿ ಹುಡ್ಕೋಣ ಬನ್ನಿ. ಹುಡ್ಕೋದೇನು ಬೇಡ ಅತ್ತೆ. ಮನೆಗೆ ಬನ್ನ. ಎಲ್ಲಿ ಕಾಣ್ತಿಲ್ಲ? ಬರ್ತಾನೆ ಬಿಡಿ ಅತ್ತೆ. ಅಲ್ಲಿವರೆಗೂ ನಿಮ್ಗೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ತೋರಿಸ್ತೀನಿ, ಆರಾಮಾಗಿ ನೋಡಿ ಅತ್ತೆ. ನಾವೆಲ್ಲರೂ ಹೆದರ್ಕೊಂಡಿದ್ರೆ ವಿಡಿಯೋ ನೋಡು ಅಂತೀಯಾ? ಹುಡುಗಾಟ ಅನ್ಕೊಂಡಿದ್ಯಾ? ಅಯ್ಯೋ ಅಜ್ಜಿ, ಒಂದೇ ಒಂದ್ಸಲ ಈ ವಿಡಿಯೋ ನೋಡಿ, ನಿಮ್ ಭಯ ಎಲ್ಲ ಹೊರಟೋಗುತ್ತೆ. ನೋಡಿದ್ಮೇಲೆ ಹೊಸ ಟೆನ್ಷನ್ ಶುರುವಾಗುತ್ತೆ, ಆದ್ರೆ ಇದಕ್ಕಿನ ಅದೆಷ್ಟೋ ಬೆಟರ್. ಬಂದು ನೋಡಿ ಅತ್ತೆ. ಊರ್ಮಿಳ, ಏನಮ್ಮ ಇದು? ಒಂದ್ ಎರಡು ನಿಮಿಷ ಅತ್ತೆ, ನೋಡಿ, ಆಮೇಲೆ ನಿಮಗೆ ಅರ್ಥ ಆಗುತ್ತೆ. ಇಲ್ಲ ಅಣ್ಣ, ದೇವಾಂಶ ಅಣ್ಣ ಪ್ರೀತಿಸಿದ್ದು ಶ್ರೀ ಅವ್ರನ್ನಲ್ಲ, ವೈದೇಹಿ ಅವ್ರನ್ನೇ ಪ್ರೀತಿಸಿದ್ದು. ಊರ್ಮಿಳಾ, ನಿನ್ನ ಜೊತೆ ಅರ್ಜೆಂಟಾಗಿ ಮಾತಾಡಬೇಕು, ಒಂದು ನಿಮಿಷ ಒಳಗಡೆ ಬಾ. ಇವಾಗ ಅಷ್ಟು ಅರ್ಜೆಂಟಾಗಿ ಮಾತಾಡುವಂಥ ವಿಷಯಗಳು ಇಲ್ಲಿ ಏನೂ ಇಲ್ಲ. ಅಂಥದ್ದಿದ್ರೂ ಆಮೇಲೆ ಮಾತಾಡ್ಕೋಬೋದು. ನೀವು ನೋಡಿ ಅತ್ತೆ. ಊರ್ಮಿಳಾ, ಹೇಳೋದು ನಿನಗೆ ಅರ್ಥ ಆಗ್ತಿಲ್ವಾ? ನಿನ್ನ ಜೊತೆ ಮಾತಾಡಬೇಕು ಈಗಲೇ, ಈ ಕ್ಷಣದಲ್ಲೇ. ಏನ್ರಿ ನಿಮ್ ಗೋಳು? ಇವಾಗ ಈ ವಿಡಿಯೋ ನೋಡೋದು ಎಷ್ಟು ಮುಖ್ಯ ಅಂತ ಗೊತ್ತಾ ನಿಮ್ಗೆ? ಹೇಳ್ತಿರೋದು ನಿನ್ಗೆ ಊರ್ಮಿಳಾ, ಬರ್ತೀಯಾ ಇಲ್ವಾ? ಏನು ಇದು? ಇವಳೇನೋ ವಿಡಿಯೋ ತೋರಿಸ್ಬೇಕು ಅಂತಿದ್ದಾಳೆ, ನೀನು ಈಗಲೇ ಮಾತಾಡಬೇಕು ಅಂತಿದ್ಯಾ? ಒಂದ್ ಕಡೆ ಅವನ್ ಕಾಣಿಸ್ತಿಲ್ವಲ್ಲ ಅಂತ ಎಲ್ಲರೂ ಯೋಚನೆ ಮಾಡ್ತಿದ್ರೆ ನಿಮ್ ಗಲಾಟೆ ಏನು? ಅವನ ಬಗ್ಗೆ ಯೋಚನೆ ಮಾಡುವಂತ ಅವಶ್ಯಕತೆ ಏನಿಲ್ಲಮ್ಮ, ಅವನ್ ಚೆನ್ನಾಗೇ ಇರ್ತಾನೆ, ಬಂದೇ ಬರ್ತಾನೆ. ಈಗ ನಾನು ಇವಳ ಜೊತೆ ಮಾತಾಡ್ಬೇಕಾಗಿರೋದು ತುಂಬಾ ಇದೆ. ಕೊನೆ ಸಲ ಹೇಳ್ತಾ ಇದ್ದೀನಿ ಊರ್ಮಿಳಾ, ಬರ್ತೀಯಾ ಇಲ್ವಾ? ಏನೇ ಹೇಳೋದಿದ್ರು ಅದನ್ನ ಇಲ್ಲೇ ಹೇಳಿ. ಒಂದ್ಸಲ ಒಳಗಡೆ ಬಾ, ವಿಷಯನ ಹೇಳ್ತೀನಿ, ಆಮೇಲೂ ಕೂಡ ಎಲ್ಲರ ಮುಂದೆ ಹೇಳ್ಬೇಕು ಅಂದ್ರೆ ಖಂಡಿತ ವಿವರವಾಗಿ ಹೇಳ್ತೀನಿ. ಏನಾಯ್ತು ಲಕ್ಕಿ? ಏನ್ ವಿಷಯ? ನಮಗೆ ಯಾಕೆ ಗೊತ್ತಾಗಬಾರ್ದು? ಅಮ್ಮ, ಇದು ಎಲ್ಲರ ಮುಂದೆ ಮಾತಾಡುವಂತ ವಿಷಯ ಅಲ್ಲ, ನೀನ್ ಒಳಗಡೆ ಬರ್ತೀಯ ಇಲ್ವೋ? ನೋಡ್ತಾ ಇದೆಯಲ್ಲ, ಏನೋ ಮಾತಾಡ್ಬೇಕಂತೆ, ಹೋಗು. ಈ ವ್ರತದ ದಿನನಾದ್ರೂ ನೀನು ಗಂಡನ ಮಾತು ಕೇಳು. ಬಾ ಬನ್ನಿ. ಬಾಗ್ಲು ಹಾಕು. ಯಾವುದೋ ವಿಡಿಯೋ ನೋಡು ಅಂತಿದ್ಲು, ಏನದು? ಫೋನ್ ಲಾಕ್ ಆಗಿದೆ ಅತ್ತೆ. ಏನ್ ನಡೀತಾ ಇದೆ ಇಲ್ಲಿ? ಹೇಳಿ, ಏನ್ ಮಾತಾಡ್ಬೇಕು? ಪ್ರಪಂಚನೇ ಮುಳುಗೋಗೋ ಅಂತ ವಿಷಯ ಅಂತದೇನಿದೆ ನಮ್ಮಿಬ್ಬರ ಮಧ್ಯೆ ಮಾತಾಡೋಕೆ? ಅಲ್ಲ ಅಷ್ಟು ಜನರು ಮುಂದೆ. ಒಳಗಡೆ ಬಾ, ಮಾತಾಡ್ಬೇಕು ಅಂತ ಕೈ ಹಿಡ್ಕೊಂಡು ಎಳಿತಿದ್ದೀರಲ್ಲ, ಸ್ವಲ್ಪನೂ ನಾಚಿಕೆ ಇಲ್ವಾ ನಿಮ್ಗೆ? ಯಾರು ಏನ್ ಅನ್ಕೋತಾರೆ ಅನ್ನೋ ಯೋಚನೆ ಕೂಡ ಬೇಡ್ವಾ? ನೀನು ಯಾರು ಏನ್ ಅನ್ಕೋತಾರೋ ಅಂತ ಯೋಚನೆ ಮಾಡ್ತಿದ್ಯಲ್ಲ, ಇದ್ಯಾವಾಗಿಂದ? ಮೊದ್ಲು ವಿಷಯ ಏನು ಅಂತ ಹೇಳ್ತೀರಾ ಇಲ್ವಾ?
ಹೊರಗ್ ನನಗೆ ತುಂಬಾ ಮುಖ್ಯವಾದ ಕೆಲಸ ಇದೆ. ಆ ಮುಖ್ಯವಾದ ಕೆಲಸ ಏನು? ನೀನಲ್ಲಿ ಏನ್ ತೋರಿಸ್ಬೇಕು ಅಂತ ಹೊರಟಿದ್ಯಾ? ಏನ್ ಮಾತಾಡ್ಬೇಕು ಅಂತಿದ್ಯೋ ನನಗ್ ಗೊತ್ತು. ಅಬ್ಬಾ, ನಾನೇನ್ ಶೂಟ್ ಮಾಡಿದೀನಿ ಅಂತ ನೋಡ್ದೇನೆ ನಿಮಗ್ ಹೇಗ್ ಗೊತ್ತಾಯ್ತು? ನಿಮಗ್ ನಡಿಯಕ್ಕೂ ಆಗ್ದೆ ಸುಮ್ನೆ ಇರಕ್ಕೂ ಆಗ್ದೆ ಮ್ಯಾಜಿಕ್ ಏನಾದ್ರೂ ಕಲ್ತ್ಕೊಂಡಿದ್ದೀರಾ? ನೀನೇನ್ ಮಾಡ್ತಿದ್ಯಾ ಅಂತ ತಿಳ್ಕೊಳ್ಳೋದಕ್ಕೆ ಮ್ಯಾಜಿಕ್ನ ಅವಶ್ಯಕತೆ ಇಲ್ಲ. ನಿನ್ ಬುದ್ಧಿ ಚೆನ್ನಾಗ್ ಗೊತ್ತಲ್ವಾ? ಅಷ್ಟು ಸಾಕು. ನಾನ್ ತೋರ್ಸಕ್ ಹೋಗ್ತಿರೋದನ್ನ ಗೆಸ್ ಮಾಡಿದೀರಾ ಅಂದ್ಮೇಲೆ ನಿಮಗೂ ಎಲ್ಲಾ ವಿಷಯ ಗೊತ್ತಿದೆ ಅಂತ ಅರ್ಥ. ನಿಮ್ ತಮ್ಮ ಮತ್ತೆ ವೈದೇಹಿ ಲವ್ ಸ್ಟೋರಿ ಎಲ್ಲಾನೂ ಗೊತ್ತಲ್ವಾ? ಬರೀ ನನ್ನೊಬ್ಬಳಿಗೆ ಗೊತ್ತಿರೋದು, ಮನೇಲಿ ಎಲ್ರಿಗೂ ಸೆನ್ಸೇಷನಲ್ ನ್ಯೂಸ್ ಕೊಡೋಣ ಅಂತ ಅನ್ಕೊಂಡೆ. ನಿಮಗೂ ವಿಷಯ ಗೊತ್ತಾ? ಇನ್ಯಾಕ್ ತಡ? ಇಬ್ರು ಒಟ್ಟಿಗೆ ಹೋಗಿ ಎಲ್ರಿಗೂ ಹೇಳೋಣ, ನಡೀರಿ. ಬೇಡ ಊರ್ಮಿಳ, ಈ ವಿಷಯ ಮನೇಲಿರೋರು ಯಾರಿಗೂ ಗೊತ್ತಾಗಬಾರ್ದು. ಆಹಾ, ನಿಮ್ ತಮ್ಮ ನೋಡಿದ್ರೆ ರಹಸ್ಯವಾಗಿ ರಾಸ್ಲೀಲೆಗಳನ್ನ ಮಾಡ್ತಿದ್ದಾನೆ, ಯಾರಿಗೂ ಗೊತ್ತಾಗಬಾರ್ದು ಅಂತ. ನೀವು ಅದಕ್ಕಿಂತ ರಹಸ್ಯವಾಗಿ ಮುಚ್ಚಾಕಕ್ ನೋಡ್ತಿದ್ದೀರಾ ಅಂತಾಯ್ತು. ಕೆಟ್ಟದಾಗ ಮಾತಾಡ್ಬೇಡ, ಅವ್ರ ಸಂಬಂಧ ಪವಿತ್ರವಾದ್ದು. ಒಬ್ಬರನ್ನ ಮದ್ವೆ ಆಗಿ ಇನ್ನೊಬ್ಬರನ್ನ ಪ್ರೀತಿಸೋದು ಕರೆಕ್ಟಾ? ಅಂದ್ರೆ ನಿಮ್ ತಮ್ಮ ಏನೇ ಮಾಡಿದ್ರು ಅದು ಕರೆಕ್ಟ್ ಅಂತ ಹೇಳ್ತಿದ್ದೀರಾ? ಅವ್ರ ಕಥೆ ನಿನಗ್ ಗೊತ್ತಿಲ್ಲ ಊರ್ಮಿಳ, ಅವ್ರ ಸಂಬಂಧದ ಬಗ್ಗೆ ಮಾತಾಡೋ ಅರ್ಹತೆ ನಿನಗಿಲ್ಲ. ಯಾಕಿಲ್ಲ? ಅವ್ರದ್ದೇನಾದ್ರೂ ದೇವದಾಸ್, ಪಾರ್ವತಿ, ಸಲೀಮ್, ಅನಾರ್ಕಲಿ ತರ ಅಮರ ಪ್ರೇಮನಾ? ಇಲ್ಲ ರಾಧಾಕೃಷ್ಣರ್ ತರ ಪವಿತ್ರವಾದದ್ದ? ಸರಿ, ಎಷ್ಟು ಅಮರ ಎಷ್ಟು ಪವಿತ್ರ ಅಂತ ಅತ್ತೆ ಹತ್ರ ಹೇಳ್ತೀನಿ, ಅವರೇ ನಿರ್ಧಾರ ಮಾಡ್ಲಿ. ನಿಂತ್ಕೋ ಊರ್ಮಿಳ. ನೀನು ಅವ್ರ ಬಗ್ಗೆ ಹೇಳಿದ್ರೆ ನಾನು ಕೂಡ ನಿನ್ನ ಬಗ್ಗೆ ಹೇಳ್ಬೇಕಾಗತ್ತೆ. ಏನ್ ಹೇಳ್ತೀರಾ? ನಿನ್ನ ಬಗ್ಗೆ, ವಾಲಿ ಬಗ್ಗೆ.